ಚಿಕ್ಕಬಳ್ಳಾಪುರದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದೆ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ಹೆದ್ದಾರಿಯ ಕಣಿವೆ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ. ಕಣಿವೆ ಬಳಿಯ ಖೇತ ಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಓಡಾಟ ಪ್ರಯಾಣಿಕರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಚಿರತೆಗಳನ್ನು ಕಂಡು ಅಲ್ಲಿನ ಜನರು ಭಯಭೀತರಾಗಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಪ್ರಸಾದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಪ್ರಸಾದ್, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಚಿರತೆ ಹಾವಳಿ ಜೋರಾಗಿದೆ ಅನ್ನೋದು, ಜನಸಾಮಾನ್ಯರು ಕೂಡ ಅಲ್ಲಿ ಭಯಭೀತರಾಗಿದ್ದಾರೆ, ಅರಣ್ಯಾಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ, ಹಾಗಾದ್ರೆ ಹೇಗೆ ಅಂತ? ಹೌದು, ಏನು ರಂಜಿತ್, ಏನು ತಡರಾತ್ರಿ ಏನು ವಾಹನ ಸವಾರರು ಓಡಾಡುವ ಸಮಯದಲ್ಲಿ ಏನು ಚಿರತೆಯ ಹಿಂದೊಂದು ವಾಹನ ಎದುರಿಗೆ ಹಾದು ಹೋಗಿತ್ತು, ಏನು ವಾಹನ ಸವಾರರ ಗಾಬರಿಗೆ ಕಾರಣವಾಗಿದೆ? ಏನು ಚಿಕ್ಕಬಳ್ಳಾಪುರ ಸಮೀಪದ ಏನು ಏನು ಕಣಿವೆ ದೇವಸ್ಥಾನ ಪದದಲ್ಲಿ ಪ್ರತ್ಯಕ್ಷವಾಗಿದ್ದು, ಏನು ಇದು ಅರಣ್ಯ ಪ್ರದೇಶವಾಗಿದ್ದು, ಏನು ಗೌರಿಬಿದ್ದೂರು, ದೊಡ್ಡಲಾಪುರ, ಗುಡಿಬಂಡೆ ಮತ್ತು ಆಂಧ್ರದ ಕೆಲವು ಪ್ರದೇಶ ಈ ಅರಣ್ಯ ಪ್ರದೇಶ ಆವೃತವಾಗಿದ್ದ ಅರಣ್ಯ ಇದೆ. ಈ ಪ್ರದೇಶದಲ್ಲಿ ಚಿರತೆಗಳು ಆಗಾಗ ಕಾಣಿಸಿಕೊಳ್ಳುತ್ತಿರ್ತವೆ ರಂಜಿತ್. ಅಲ್ಲ, ಪದೇ ಪದೇ ಈ ರೀತಿಯಾಗಿ ಅಲ್ಲಿ ಕಾಣಿಸಿಕೊಳ್ತಾ ಇರ್ತವೆ ಚಿರತೆಗಳಾಗಿರ್ಬೋದು ಅಥವಾ ಕಾಡು ಪ್ರಾಣಿಗಳು ಕಾಣಿಸಿಕೊಳ್ತಾ ಇರ್ತವೆ, ಆದರೂ ಕೂಡ ಅಲ್ಲಿ ಬೋನ ನೀಡುವ ಕೆಲಸ ಆಗಿರ್ಬೋದು ಅಥವಾ ಆ ಚಿರತೆಯನ್ನ ಹಿಡಲಿಕ್ಕೆ ಏನೂ ಕ್ರಮ ಕೈಗೊಂಡಿಲ್ವಾ? ಇದೇ ಏನು ಮೊದಲೇನಲ್ಲ ಅಂತ? ಇಲ್ಲ ರಂಜಿತ್, ಏನು ಈಗಾಗಲೇ ಹಲವು ಬಾರಿ ಚಿರತೆಗಳು ಕಂಡುಕೊಂಡಿದ್ದು ಆ ಅರಣ್ಯ ಇಲಾಖೆಯು ಕೂಡ ಏನು ಕೆಲವು ಕಡೆ ಬಂಧಿಸುವ ಕಾರ್ಯವನ್ನು ನಡೆಸುತ್ತೆ. ಏನು ಇದೊಂದು ಅರಣ್ಯ ಪ್ರದೇಶವಾಗಿದ್ದು ಏನು ಈ ಮೂಲಕ ಏನು ರಾಷ್ಟ್ರೀಯ ಹೆದ್ದಾರಿ 234 ಹಾದು ಹೋಗಿದ್ದು, ಏನು ಈ ವಾಹನ ಹೆಚ್ಚಾಗಿದ್ದು ಒಂದು ರೀತಿಯಲ್ಲಿ ಪ್ರಾಣಿಗಳ ಭಯಕ್ಕೂ ಕಾರಣವಾಗಿದೆ ಮತ್ತು ವಾಹನ ಸವಾರರ ಭಯಕ್ಕೂ ಕಾರಣವಾಗಿದೆ ರಂಜಿತ್. ಓಕೆ ಗುರುಪ್ರಸಾದ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.